ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಶ್ರೀಪ್ರಿಯಾ. ಈ ನಮಸ್ತೆ ಇದು ಎರಡನೇ ಸರಿ ಸೇಮ್ ಜಾಗದಿಂದ ಮಾಡ್ತಾ ಇರೋದು. ಸೊ ನಾನು ಮಧ್ಯದಲ್ಲಿ ಬೆಂಗಳೂರಿಗೆ ಹೋಗಿ ವಾಪಸ್ ಬಂದಿದ್ದು, ನಿಮಗೂ ಗೊತ್ತು ನನಗೂ ಗೊತ್ತು. ಸೊ ನೀವು ಲಾಸ್ಟ್ ವ್ಲಾಗ್ ನೋಡಿದರೆ ನಾವು ಬೆಂಗಳೂರಿಗೆ ಹೋಗಿ ಡ್ಯೂಟಿ ಎಲ್ಲ ಮುಗಿಸ್ಕೊಂಡು ಅದೆಲ್ಲ ಆಗಿತ್ತು. ಅಗೇನ್ ಕಾಲೇಜವರು ಯುನೋ ಆ ಟೈಮಲ್ಲಿ ನಾನು ರಜಾ ಹಾಕಿ ಬಂದಿದ್ದೆ, ಈ ಟೈಮಲ್ಲಿ ಅವ್ರು ರಜಾ ಕೊಟ್ಟರು. ಸೊ ಐ ಥಾಟ್ ಹಬ್ಬಕ್ಕೆ ಇನ್ನು ಯುನೋ ಇಲ್ಲಿ ಇದ್ದಂಗೆ ಆಗುತ್ತೆ ಅಂತ ಹೇಳಿ ಇಲ್ಲೇ ಬರೋಣ ಅಂತ ಹೇಳಿ ನಾನು ಡಿಸೈಡ್ ಮಾಡಿಕೊಂಡೆ. ಹೋದ ಸರಿ ಅಮ್ಮ ಹಸ್ಬೆಂಡ್ ಕೂಡ ಬಂದಿದ್ರು, ಲಿಲ್ಲಿ ಕೂಡ ಬಂದಿದ್ಲು, ಈ ಸರಿ ನಾನು ಒಬ್ಳೆ ಬಂದಿದ್ದೀನಿ. ಸೊ ಅಲ್ಲಿಂದ ಬಸ್ಸಲ್ಲಿ ಬಂದುಬಿಟ್ಟೆ, ಹಾಗಾಗಿ ಪ್ರಾಬ್ಲಮ್ ಏನಾಗಲಿಲ್ಲ. ಎಸ್, ಇವಾಗ ಸದ್ಯಕ್ಕಂತೂ ಇಲ್ಲಿದ್ದೀನಿ. ಹಬ್ಬ ಮುಗಿಸ್ಕೊಂಡು ಅಂದರೆ ಹಬ್ಬ ಮುಗಿಸ್ಕೊಂಡು ಅಲ್ಲ, 5th ನಮಗೆ ಅಲ್ಲಿ ಪೂಜೆ ಇದೆ. ಸೊ ಐ ಥಿಂಕ್ ಅದಕ್ಕೆ ಮುಂಚೆ ಹೊರಡಬೇಕಾಗತ್ತೆ ಇಲ್ಲಿಂದ. ಹಾಗಾಗಿ ಯುನೋ ಪ್ಲ್ಯಾನ್ ಆ ಥರ ಇದೆ. ನೋಡೋಣ ಎಲ್ಲಿ ತನಕ ಎಷ್ಟು ನಾನು ಶೇರ್ ಮಾಡ್ಬೋದು ಅಂತ ಹೇಳಿ. ಇದೇ ವ್ಲಾಗ್ನ ನಾಳೆ ಕೂಡ ಕಂಟಿನ್ಯೂ ಮಾಡ್ತೀನಿ. ಸೊ ಇದೇ ವ್ಲಾಗ್ನಲ್ಲಿ ನಾಳೆ ನಿಮ್ಮನ್ನೆಲ್ಲ ಮತ್ತೆ ಮೀಟ್ ಮಾಡ್ತೀನಿ. ಸೊ ಸ್ಟೇ ಟ್ಯೂನ್ಡ್. ಸೊ ಗೊಂಬೆ ಮನೆಗೆ ನೋಡಕ್ಕೆ ಬಂದವ್ರಿಗೆಲ್ಲ ತಿನ್ಲಿಕ್ಕೆ ಏನಾದರೂ ಒಂದು ದಿನಕ್ಕೆ ಏನೋ ಪ್ರತಿ ದಿನವೂ ಡಿಫ್ರೆಂಟ್ ಡಿಫ್ರೆಂಟ್ ಐಟಮ್ ಮಾಡಬೇಕಾಗತ್ತೆ. ಸೊ ನಾನು ಹೋಗಿದ್ದ ದಿನ ಆಲೂಗಡ್ಡೆ ಬೋಂಡ ಹಾಗೆ ಹೆಸರುಕಾಳು ಉಸ್ಲಿ ಮಾಡಿದ್ದು. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಬೆಳಗ್ಗೆ ಹೊರಗಡೆಗೆ ಕಾಫಿ ಕುಡಿತಾ ಕೂತಿದ್ದೆ. ಯೂಶ್ವಲಿ ನಮ್ಮ ಮನೆ ಹತ್ರ ಅಲ್ಲಿ ಅಳಿಲ್ಗಳು ತುಂಬ ಜಾಸ್ತಿ, ಬಿಕಾಸ್ ದೊಡ್ಡ ದೊಡ್ಡ ಮರಗಳು ತುಂಬ ಜಾಸ್ತಿ ಇದೆ. ಸೊ ಅಳಿಲ್ ನೋಡಿದ್ವಿ. ಆ್ಯಂಡ್ ಅದಾದಮೇಲೆ ನನ್ನ ಫ್ರೆಂಡ್ ಯೂಶ್ವಲಿ ಯುನೋ ಅಮ್ಮಂಗೆ ಹೆಲ್ಪ್ ಮಾಡಲಿಕ್ಕೆ ಪ್ರತಿ ವರ್ಷ ಈಗ ಒಂದು 3-4 ವರ್ಷದಿಂದ ಬರ್ತಾ ಇದ್ದಾಳೆ ದಸರಾ ಹಬ್ಬದ ಟೈಮಲ್ಲಿ. ಸೊ ಅವಳು ಮನೆಗೆ ಹೋಗಿದ್ದೆ, ಹೊಸದಾಗಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ, ಸ್ವಲ್ಪ ಊರಿಂದ ಹೊರಗಡೆ ಇದೆ. ವ್ಯೂ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಸೊ ಐ ಥಾಟ್ ಐ ಕ್ಯಾಪ್ಚರ್ ದ ವೀ ಯುನೋ ವ್ಯೂ ಅಂತ ಹೇಳಿ. ಆಮೇಲೆ ನನಗಿದೊಂದು ಮೆಟ್ಲು ತುಂಬ ಚೆನ್ನಾಗಿ ಅನ್ನಿಸ್ತು. ಸೊ ಒಂದ್ಸರಿ ಯುನೋ ಒಂದು ವಿ ಶೇಪಲ್ಲಿ ಕೊಟ್ಬಿಡ್ತಾರೆ ಮೆಟ್ಲು, ಬಟ್ ಇವ್ರ ಮನೇಲಿ ಏನಂತ ಅಂದರೆ ಒಂದು ಸೈಡಿಂದ ಆಗಿ ಮನೆ ಗೇಟ್ ಏನಿದೆ ಅದ್ರ ಮೇಲೆ ಪೂರ್ತಿ ಮೆಟ್ಲು ಬಂದು ಮತ್ತೆ ಇನ್ನೊಂದು ಸೈಡ್ ಈ ಪ್ಯಾಸೇಜ್ ಏನಿದೆ, ಈ ಒಂದು ಇದೇನಿದೆ ಅಲ್ಲಿ ನಿಂತ್ಕೊಳ್ಳೋಕ್ಕೆ ಕುತ್ಕೊಳ್ಳೋಕ್ಕೆ ಏನು ಸಾಯಂಕಾಲ ಚಾಪೆಗಿಪ್ಪ ಹಾಸ್ಕೊಂಡು ಆರಾಮಾಗಿ ಹಾಸ್ಕೊಳ್ದೇ ಇದ್ರು ಕೂರ್ಬೋದು. ಆ್ಯಂಡ್ ಗಿಡಗಳು ಚಿಕ್ಕ ಚಿಕ್ಕ ಗಿಡಗಳು ಇಡಲಿಕ್ಕೆ ತುಂಬ ಒಳ್ಳೆ ಸ್ಪೇಸ್ ಇದೆ. ಒಂಥರ ಆ ಮೆಟ್ಲದ್ದು ಏನು ಹೇಳ್ತಾರೆ ಪ್ಲೇಸ್ಮೆಂಟ್ ತುಂಬ ಅಂದರೆ ತುಂಬ ಯುನೀಕ್ ಅನ್ನಿಸ್ತು. ಅವಳನ್ನ ಪಿಕ್ ಮಾಡ್ಕೊಂಡು ವಾಪಸ್ ಬರ್ತಾ ಅಲ್ಲೊಂದು ಶ್ರೀನಿವಾಸ ದೇವ್ರ ದೇವಸ್ಥಾನ ಇದೆ. ಅಲ್ಲಿ ಗೊಂಬೆದೇನೋ ಸೇಲ್ ಹಾಕಿದ್ದಾರೆ, ಹೋಗ್ ಬನ್ನಿ ಅಂತ ನಮ್ಮಮ್ಮ ಕಳಿಸಿದ್ರು, ಬಟ್ ಯಾವ ಗೊಂಬೆ ಸೇಲು ಇರಲಿಲ್ಲ. ಸೊ ಐ ಥಾಟ್ ನಾನು ದೇವಸ್ಥಾನನೇ ಒಂಚೂರು ಹಿಂದೆ ಮುಂದೆ ತೋರಿಸ್ತೀನಿ ಅಂತ. ದೇವಸ್ಥಾನ ಬಾಗಿಲು ಹಾಕಿತ್ತು, ಓಪನ್ ಇರಲಿಲ್ಲ ನಾವು ಹೋಗಿದ್ದ ಟೈಮಲ್ಲಿ. ಬಟ್ ಇದು ತುಂಬ ಅಂದರೆ ತುಂಬ ಹಳೆಯ ದೇವಸ್ಥಾನ ಚಿತ್ರದುರ್ಗದಲ್ಲಿ. ಇದು ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ. ಆ್ಯಂಡ್ ಇಲ್ಲೇ ಪ್ರತಿ ವಿಜಯದಶಮಿ ದಿನ ತೇರಾಗತ್ತೆ, ರಥ ಎಳಿತಾರೆ. ಇದು ರಥ ಇಲ್ಲಿಂದ ಅಲ್ಲಿ ನಿಂತಿರೋ ಸ್ಪಾಟಿಂದ ಈ ಬನ್ನಿ ಮರ ಇದೆ ಇಲ್ಲೊಂದು, ನಾನು ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ, ಆ ಬನ್ನಿ ಮರದವರೆಗೂ ರಥ ಎಳಿತಾರೆ. ಅದು ಎಳೆದ್ಮೇಲೆ ನಾವು ಬನ್ನಿ ಎಲ್ಲರಿಗೂ ಕೊಟ್ಟು ನಮಸ್ಕಾರ ಮಾಡಿ ಆಮೇಲೆ ವಾಪಸ್ ಮನೆಗೆ ಬಂದು ಊಟ ಮಾಡಿದ್ಮೇಲೆ ನಮಗೆ ನಮ್ಮ ಊರಿನ ಹಬ್ಬ ಅಂದರೆ ಊರು ಕಂಪ್ಲೀಟ್ ಆಗುತ್ತಲ್ಲ ಹಬ್ಬ, ಸೊ ಅದು ಕಂಪ್ಲೀಟ್ ಆಗುತ್ತೆ. ಮನೆಗೆ ಬಂದು ನಾನು ಅದಾದ್ಮೇಲಿಂದ ಅವತ್ತಿನ ದಿನ ಚರ್ಪು ಅಂದರೆ ಅವತ್ತಿನ ದಿನ ಕೊಡಲಿಕ್ಕೆ ನಾನು ಇದು ಸಾಬುದಾನ ವಡ ಮಾಡೋಣ ಅಂತ ಹೇಳಿ ಅದಕ್ಕೆ ಪ್ಲ್ಯಾನ್ ಮಾಡಿದ್ದೆ. ಸೊ ಅದಕ್ಕೋಸ್ಕರ ಆಲೂಗಡ್ಡೆ ತುರಿದಿಟ್ಕೊಂಡಿದ್ದೀನಿ. ಮಧ್ಯದಲ್ಲಿ ಹಾರ ಮಾರೋರು ಒಬ್ರು ಬಂದಿದ್ರು, ಸೊ ಅಲ್ಲಿ ಹಾರ ನೋಡಿದ್ರಲ್ಲ. ಸೊ ಆಲೂಗಡ್ಡೆ ತುರಿದಿಟ್ಕೊಂಡಿದ್ದೀನಿ. ಆಮೇಲೆ ಪೀನಟ್ಸ್ ಏನಿದೆ ಅದನ್ನು ಸ್ವಲ್ಪ ಮಿಕ್ಸಿ ಮಾಡ್ಕೊಂಡಿದ್ದೀನಿ, ತರಿ ತರಿಯಾಗಿ ಮಿಕ್ಸಿ ಮಾಡ್ಕೊಳ್ಬೇಕು, ಸೊ ದಟ್ ಬಾಯಿಗೆ ಅಲ್ಲಲ್ಲಿ ಸಿಕ್ಕರೆ ತುಂಬ ಚೆನ್ನಾಗಿರುತ್ತೆ. ಶುಂಠಿ ಹಾಕ್ತಾ ಇದ್ದೀನಿ ತುರಿದಿರೋದು, ಹಾಗೆ ಇದಕ್ಕೆ ಕರಿಬೇವು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಕರಿಬೇವನ್ನ, ಕೊತ್ತಂಬರಿ ಸೊಪ್ಪು, ಹಾಗೆ ಹಸಿಮೆಣಸಿನ್ಕಾಯಿ. ಈ ಹಸಿಮೆಣಸಿನ್ಕಾಯಿ ಹಂಗೆ ತಿನ್ಬೋದಿತ್ತು, ಅಷ್ಟು ಯುನೋ ಬ್ಲ್ಯಾಂಡ್ ಇತ್ತು, ಅಂದರೆ ಏನು ಖಾರನೇ ಇರಲಿಲ್ಲ. ಸೊ ಹಾಗಾಗಿ ಅಷ್ಟೊಂದು ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಅದರದೇ ಪಲ್ಯ ಮಾಡ್ಕೊಂಡು ತಿನ್ಬೋದಿತ್ತು, ಅಷ್ಟು ಖಾರ ಕಡಿಮೆ ಇತ್ತು. ಸೊ ಹಾಗಾಗಿ ಸ್ವಲ್ಪ ಜಾಸ್ತಿ ಹಾಕ್ತಾ ಇದ್ದೀನಿ. ಇದಿಷ್ಟನ್ನು ಹಾಕ್ಕೊಂಡು ಅದ್ರ ಮೇಲೆ ಮತ್ತೆ ಒಂಚೂರು ಜೀರಿಗೆ ಹಾಕ್ತಾ ಇದ್ದೀನಿ. ಜೀರಿಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇದಕ್ಕೆ, ಬಿಕಾಸ್ ಆಲೂಗಡ್ಡೆ ಮತ್ತು ಸಾಬುದಾನ ಒಂದು ಬ್ಯಾಲೆನ್ಸ್ ಬೇಕಲ್ಲ. ಅದಾದಮೇಲೆ ಉಪ್ಪು, ನೀವು ಮೆಣಸುಕಾಳಿನ ಪುಡಿ ಕೂಡ ಹಾಕ್ಬೋದು, ಬಟ್ ನಾನು ಹಾಕಿಲ್ಲ ಇವತ್ತು, ಇರಲಿಲ್ಲ ಮನೆಯಲ್ಲಿ ಅಂತ ಹೇಳಿ, ಏನೋ ಪುಡಿ ಮಾಡ್ಕೊಳ್ಳೋಷ್ಟು ಇದಿರಲಿಲ್ಲ ಅಂತ ಹೇಳಿ ಅದ್ರ ಮೇಲೆ ಉಪ್ಪು ಹಾಕಿ ಫಸ್ಟು ಆ ಮಸಾಲೆನ ನಾನು ಮಿಕ್ಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಆ ಮಸಾಲೆಗೆ ನಾನು ಇದನ್ನು ಹಾಕ್ತೀನಿ, ಸಾಬುದಾನ ಹಾಕ್ತೀನಿ. ಈ ಸಾಬುದಾನ ಏನಿದೆ, ಈ ಸಬ್ಬಕ್ಕಿ ಏನಿದೆ, ಇದನ್ನು ನಾನು 2 hours ನೀರಲ್ಲಿ ನೆನೆಸಿಟ್ಟಿದ್ದೆ ಅಷ್ಟೇ, 2 hours ಇಟ್ಟಿದ್ದೆ. ನಿಮಗೆ ಟೈಮ್ ಇಲ್ಲ ಅಂತಂದರೆ 1 hour ಕೂಡ ಇಡ್ಬೋದು, ನಾಟ್ ಅನ್ ಇಶ್ಯೂ ಅಟ್ ಆಲ್. ಅದಾದಮೇಲೆ ಮತ್ತೆ ಸಬ್ಬಕ್ಕಿಗೂ ಸ್ವಲ್ಪ ಉಪ್ಪು ಬೇಕಾಗುತ್ತೆ, ಮೇಲೆ ಇನ್ನೊಂಚೂರು ಉಪ್ಪು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚಿಕ್ಕ ಚಿಕ್ಕ ಉಂಡೆ ತೊಗೊಂಡು ಕೈಯಲ್ಲಿ ಈ ಥರ ತಟ್ಟಿ ಪ್ಯಾಟಸ್ ಥರ ಮಾಡಿಬಿಟ್ಟು ಅದನ್ನು ಡೀಪ್ ಫ್ರೈ ಮಾಡೋದು ಎಣ್ಣೆಲಿ. ಸೊ ತುಂಬ ಅಂದರೆ ತುಂಬ ಚೆನ್ನಾಗಾಗಿತ್ತು, ಒಂಥರ ಸಖತ್ತಾಗಿತ್ತು, ಮೇಲೆ ಫುಲ್ ಕ್ರಿಸ್ಪಿ ಕ್ರಿಸ್ಪಿ ಇತ್ತು, ಒಳಗಡೆ ಸಾಫ್ಟ್ ಆ್ಯಂಡ್ ಒಂಥರ ಇರೋ ಈ ಜೆಲ್ಲಿ ಕೈಂಡ್ ಆಫ್ ಕನ್ಸಿಸ್ಟೆನ್ಸಿ ಇತ್ತು, ಸಖತ್ ಯಮ್ಮಿಯಾಗಿತ್ತು. ಆ್ಯಂಡ್ ತಿಂದವ್ರಿಗೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು, ಏನೋ ತಿಂದ್ಬಿಟ್ಟು ಚೆನ್ನಾಗಿದೆ ಅಂತ ಕೂಡ ಹೇಳಿದ್ರು. ಅದ್ರ ಜೊತೆಗೇನು ಮಾಡಿರಲಿಲ್ಲ ಚಟ್ನಿ ಕೈಂಡ್ ಆಫ್ ಥಿಂಗ್, ಬಿಕಾಸ್ ಅದು ಯುನೋ ಇದಿರಲಿಲ್ಲ, ಅವಶ್ಯಕತೆ ಇರಲಿಲ್ಲ ಚಟ್ನಿದು.
ಆ್ಯಂಡ್ ಆಲ್ಸೋ ನಾನು ಸಾಬುದಾನ ವಡ ಮಾಡುವಾಗ ಐ ವಿಲ್ ಮೇಕ್ ಶ್ಯೂರ್ ದಟ್ ಇದು ತುಂಬ ಟೆನ್ಸ್ ಯುನೋ ಇರಲ್ಲ ಅನ್ನೋದು ಇದನ್ನು ನಾನು ತಲೆ ಇಟ್ಕೊಳ್ತೀನಿ. ಅಂದರೆ ತುಂಬ ಡೆನ್ಸ್ ಆಗಿ ನಾನು ಮಾಡಲ್ಲ, ಒಳಗಡೆ ಸ್ವಲ್ಪ ಹಾಲೋ ಆಗಿರುತ್ತೆ ನಾನು ಮಾಡಿದ್ರೆ. ಐ ಡೋಂಟ್ ನೋ ಬಿಕಾಸ್ ನನಗೆ ಒಳಗಡೆ ಫುಲ್ ಅದು ಡೆನ್ಸ್ ಇದ್ರೆ ಬೇಯಲ್ಲ ಅನ್ನೋದು ಒಂದಿದೆ. ಸೊ ಹಾಗಾಗಿ ನಾನು ತೆಳ್ಳಗೆ ಮಾಡ್ತೀನಿ, ಜೊತೆಗೆ ಅದು ಉಬ್ಬುತ್ತೆ ಯುನೋ ಎಣ್ಣೆಗೆ ಹಾಕಿದ್ಮೇಲೆ ಅದು ಉಬ್ಬುತ್ತೆ, ಒಂಥರ ಈ ಪೂರಿ ಥರ ಇರುತ್ತೆ. ಬಟ್ ದೆನ್ ಅದೇ ಮೇಲೆ ಒಳಗಡೆನೂ ಸ್ವಲ್ಪ ಸ್ಟಫಿಂಗ್ ಇರುತ್ತೆ. ನಾನು ಇವಾಗ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ ಆಗಿರೋದನ್ನು, ಅಂದರೆ ರೆಡಿ ಇರೋದನ್ನು. ಸೊ ನೀವು ಇಲ್ಲಿ ನೋಡ್ಬೋದು, ಸೊ ಒಳಗಡೆ ಲೈಕ್ ಹಾಲೋ ಥರ ಬಂದಿದೆ. ಸೊ ಹೀಗೆ ಮಾಡಿದಾಗ ಏನಾಗುತ್ತೆ, ನಿಮಗೆ ಒಳಗಡೆ ಕ್ಲೀನಾಗಿ ಬೇಯುತ್ತೆ ಕೂಡ, ತುಂಬ ದಪ್ಪ ದಪ್ಪ ಒಂಥರ ಹೆವಿ ಅನ್ಸಲ್ಲ. ಸೊ ಸಿಕ್ಕಾಪಟ್ಟೆ ಸುಸ್ತಾಗಿದ್ದಿದ್ರಿಂದ ಮಲ್ಕೊಂಡ್ಬಿಟ್ವಿ ರಾತ್ರಿ, ನಾನು ಅಮ್ಮ ಇಬ್ರು ಸುಸ್ತಾಗಿತ್ತು ಇಬ್ರಿಗೂ. ಸೊ ಬೆಳಗ್ಗೆ ಆಯಿತು, ನಾನು ಇದು ಹೊರಡೋ ದಿನ ಕೂಡ. ಸೊ ತರಕಾರಿ ಅವ್ರು ಬಂದಿದ್ರು ಮನೆ ಮುಂದೆ, ಆ ಬುತ್ತಿಲಿ ಎಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಿತ್ತು. ಸೊ ಹಾಗಾಗಿ ಐ ಥಾಟ್ ಐ ಜಸ್ಟ್ ಯುನೋ ಮೇಕ್ ಅ ವೀಡಿಯೋ ಅಂತ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಸೊ ಇವತ್ತು ಹೊರಡೋ ದಿನ, ಆ್ಯಂಡ್ ನಿನ್ನೆ ಎಲ್ಲ ಏನೂ ವ್ಲಾಗ್ ಮಾಡಿಲ್ಲ, ಯಾಕಂದರೆ ನಿನ್ನೆ ಎಲ್ಲ ಬೆಳಗ್ಗೆಯಿಂದ ಬೇರೆ ವಿಷಯದಲ್ಲಿ ಬಿಸಿ ಇದ್ದೆ. ಯುನೋ ಸಂಜೆ ಆದಮೇಲೆ ಯುನೋ ಜನ ಬರ್ತಾರೆ ಹೋಗ್ತಾರೆ ಬರ್ತಾರೆ ಹೋಗ್ತಾರೆ, ಗೊಂಬೆ ನೋಡ್ಕೊಂಡು ಹೋಗ್ಲಿಕ್ಕೆ. ಸೊ ಫ್ರೆಂಡ್ಸ್ ಕೂಡ ಬಂದಿದ್ರು ಒಂದಿಷ್ಟು ಜನ, ಅವ್ರನ್ನೆಲ್ಲ ಅಟೆಂಡ್ ಮಾಡ್ತಾ ಇದ್ದೆ. ಈಗ ಹೊರಡಬೇಕು ಬೆಂಗಳೂರಿಗೆ, ಆ್ಯಂಡ್ ಮೆಟ್ರೋ ತೊಗೊಂಡು ಹೊರಟ್ಬಿಡ್ತೀನಿ ನಾಗಸಂದ್ರದಿಂದನೇ. ಸೊ ಐ ಥಿಂಕ್ ಅದೇ ಬೆಸ್ಟ್ ಆಪ್ಷನ್ ಅನಿಸುತ್ತೆ ನನಗೆ. ಸೀದಾ ಕೊಂಡನಕುಂಟೆ ಕ್ರಾಸ್ ಒಂದೇ ಮೆಟ್ರೋ ಹೋಗ್ಬಿಡ್ಬೋದು, ಸೀಟ್ ಕೂಡ ಸಿಗುತ್ತೆ, ಆರಾಮಾಗಿ ಕುತ್ಕೊಂಡು ಹೋಗ್ಬೋದು. ಲಗೇಜ್ ತುಂಬ ಜಾಸ್ತಿ ಏನೂ ಇಲ್ಲ, ಸೊ ಥಮ್ಸ್ ಅಪ್ ಆನ್ ದ್ಯಾಟ್. ಸೊ ಐ ವಿಲ್ ಮೀಟ್ ಯು ಆಫ್ಟರ್ ಸಮ್ ಟೈಮ್. ಆ್ಯಂಡ್ ಗೊಂಬೆಗಳು ಇಲ್ಲಿದೆ, ಹಾಗೆ ಇಲ್ಲಿದೆ ಅಂದರೆ ಪ್ಯಾಸೇಜಲ್ಲಿ ಕೂಡ ಇಲ್ಲೂ ಕೂಡ. ಸೊ ಹೀಗೆ ಕಾಣುತ್ತೆ ದೂರದಿಂದ. ಈ ಸರಿ ತುಂಬ ಅಂದರೆ ತುಂಬ ಪ್ರಿಟಿಯಾಗಿ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ಹೋದ ಸರಿ ಏನಾಗಿತ್ತು, ಗೋಡೆಗೇನು ಅಲಂಕಾರ ಜಾಸ್ತಿ ಮಾಡಿರಲಿಲ್ಲ, ಫುಲ್ ಪ್ಲೇನ್ ಇತ್ತು ಗೋಡೆ. ಈ ಸರಿ ಗೋಡೆಗೂ ಕೂಡ ಸ್ವಲ್ಪ ಗ್ರ್ಯಾಂಡಾಗಿ ಅಲಂಕಾರ ಮಾಡಿ, ಅಂದರೆ ಹಾರ ಅದು ಎಲ್ಲ ಹಾಕಿರೋದ್ರಿಂದ ತುಂಬ ಪ್ರಿಟಿಯಾಗಿ ಕಾಣಿಸ್ತಾ ಇದೆ. ಸಂಜೆ ಲೈಟಲ್ಲಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಇಲ್ಲಿ ಐ ಡೋಂಟ್ ನೋ ನಾನು ಎಕ್ಸ್ಪ್ಲೇನ್ ಮಾಡೋದ್ನೋ ಇಲ್ವೋ ಅಂತ, ಇದು ಅದು ಆ್ಯಕ್ಚುಲಿ ದೇವಸ್ಥಾನ ಸೆಟಪ್ಪು. ಓಕೆ, ಸೊ ಆ್ಯಕ್ಚುಲಿ ಇದರಲ್ಲಿ ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡೋಣ ಅಂತ ಅಂದ್ಕೊಂಡೆ. ಇಲ್ಲಿ ದೇವಸ್ಥಾನದ ಕಂಪ್ಲೀಟ್ ಸೆಟಪ್ ಇದೆ. ಈ ದೇವಸ್ಥಾನ ಇದ್ದ ಎರಡು ಎಂಟ್ರೆನ್ಸು, ಒಳಗಡೆ ಹೋದರೆ ಪೂಜಾರಿ ಇದ್ದಾರೆ. ಇಲ್ಲಿ ಹನುಮಂತಂದು ಒಂದು ಚಿಕ್ಕದ ಮಂಟಪದಲ್ಲಿ ವಿಗ್ರಹ ಇದೆ, ಅಲ್ಲಿ ಗಾಯತ್ರಿ ದೇವಸ್ಥಾನ ಇದೆ. ಇದು ಕಾಂಪೌಂಡ್, ದೇವಸ್ಥಾನದ ಕಾಂಪೌಂಡ್ ಇದು. ಸೊ ಕಾಂಪೌಂಡಿಂದ ಹೊರಗಡೆಗೆ ಎಲ್ಲ ಗಾಡಿಗಳು ಪಾರ್ಕ್ ಆಗಿದೆ. ಇಲ್ಲಿ ಒಂದು ಹುಡುಗಿ ಕೂತ್ಕೊಂಡು ತೆಂಗಿನಕಾಯಿ ಊದಿನಕಡ್ಡಿ ಹೂವು ಅದೆಲ್ಲ ಮಾರ್ತಾ ಇರೋ ಥರ. ಅಲ್ಲಿ ಅದೇ ದೇವಸ್ಥಾನದ ಪಾರ್ಟ್ ಆಗಿ ಒಂದು ಹಸುದು ಕೊಟ್ಟಿಗೆ ಹಸು ಮತ್ತು ಕರು ಇದೆ ಈ ಥರ. ಈ ಸರಿ ಪಾರ್ಕ್ ಕಂಪ್ಲೀಟ್ ಮಾಡಲಿಕ್ಕೆ ಟೈಮ್ ಇರಲಿಲ್ಲ, ರಾಗಿ ಎಲ್ಲ ಬೆಳೆಸಿ ಮಾಡಲಿಕ್ಕೆ. ಸೊ ಹಾಗಾಗಿ ಚಿಕ್ಕ ಪಾರ್ಕ್ ಸೆಟಪ್ ಮಾಡಿದ್ದಾರೆ. ಆ್ಯಂಡ್ ಇದೆಲ್ಲ ಅಮ್ಮನೇ ಮಾಡಿರೋದು, ಅಂದರೆ ಅಮ್ಮ ಮತ್ತು ನನ್ನ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಮಾಡಿರೋದು. ಸೊ ಇದೊಂದಿದೆ, ಇದಿದೆ ಜಾರಬಂಡೆ, ಆ್ಯಂಡ್ ಒಂದು ಚೇರ್ ಇದೆ, ಆ್ಯಂಡ್ ಅಮ್ಮಂದೊಂದು ಬಂಕರ್ ಬೆಡ್ ಕೂಡ ಮಾಡಿದ್ದಾರೆ. ಸೊ ಹಿಯರ್ ಇಟ್ ಇಸ್, ಬಂಕರ್ ಬೆಡ್. ಸಖತ್ ಪ್ರಿಟಿ, ಒಂಥರ ತುಂಬ ಕ್ಯೂಟಾಗಿ ಕಾಣುತ್ತೆ. ಇಲ್ಲಿ ಮೆಟ್ ಯುನೋ ಏಣಿ ಕೂಡ ಇದೆ ಮೇಲೆ ಹತ್ತು ಹೋಗಿ ಮಲ್ಕೊಳ್ಳಿಕ್ಕೆ. ಸೊ ಮುಂದಿನ ವರ್ಷಕ್ಕೆ ನಾವು ಪ್ರಾಬಬ್ಲಿ ಇದೊಂಥರ ಈ ಥರದ ಇನ್ನೊಂದು 3-4 ಮಾಡಿ ಪಿ ಜಿ ಸೆಟಪ್ ಥರ ಮಾಡೋಣ ಅಂತ ಪ್ಲ್ಯಾನ್ ಇದೆ. ಅಮ್ಮನ ಬಿಸ್ನೆಸ್ಸು ತುಂಬ ಮುಂಚೆ ಅಮ್ಮ ಪಿ ಜಿ ಮಾಡ್ತಿದ್ರು. ಸೊ ಹಾಗಾಗಿ ಅದಕ್ಕೊಂದು ಯುನೋ ಡೆಡಿಕೇಟೆಡ್ ಆಗಿ ಒಂದು ಇದು ಮಾಡೋಣ ಅಂತ ಹೇಳಿ. ಸೊ ಅಗೇನ್ ಇಲ್ಲಿ ಬಟ್ಟೆ ಅಂಗಡಿ, ಆಮೇಲೆ ಅರ್ಶನ ಕುಂಕುಮದ ಅಂಗಡಿ, ಇಯರಿಂಗ್ ಅಂಗಡಿ ಅದೆಲ್ಲ ನೀವು ಲಾಸ್ಟ್ ಇದರಲ್ಲಿ ನೋಡಿದ್ದೀರಾ. ಇದು ಅಡಿಷನು, ಇದು ಸ್ವೀಟ್ ಕಾರ್ನ್ದು ಹುಲ್ಲು. ಆ್ಯಂಡ್ ಒಂದು ಹಸು ತಿಂತಾ ಇದೆ, ಇಷ್ಟು ತಿಂದಿದೆ, ಇನ್ನೂ ಇಷ್ಟು ತಿನ್ಬೇಕದು. ಇದು ಅಮ್ಮನ ಫ್ರೆಂಡ್ ಆ್ಯಕ್ಚುಲಿ ತೊಗೊಂಡು ಬಂದು ಕೊಟ್ಟಿದ್ದು, ಸಖತ್ ಎತ್ತರ ಬೆಳೆದಿದೆ. ಮುಂದಿನ ವರ್ಷಕ್ಕೆ ನಾವು ಇಲ್ಲಿ ಒಳಗಡೆಗೆ ಈ ಥರನೂ ಕೂಡ ಹಾಕೋಣ ಅನ್ನೋ ಪ್ಲ್ಯಾನ್ ಇದೆ. ಇಲ್ಲಿ ಇವಾಗ ನಿನ್ನೆ ಹೊಸ ಸ್ಟೆಪ್ಪು ಇದು ಸರಸ್ವತಿ ಪೂಜೆದು, ಇನ್ನೊಂದು ಸ್ಟೆಪ್ ಇವತ್ತು ಬರುತ್ತೆ, ಯಾಕಂದರೆ ಇವತ್ತೇ ಅಮ್ಮನ ಮನೇಲಿ ಗ್ರ್ಯಾಂಡು, ಬಿಕಾಸ್ ಇವತ್ತು ಆಯುಧ ಪೂಜೆ. ಸೊ ಅಮ್ಮಂದು ಬೊಟ್ಟಿಗಿರೋದ್ರಿಂದ ಮಷೀನ್ ಅಷ್ಟೂ ಪೂಜೆ ಆಗುತ್ತೆ. ಇಡೀ ವರ್ಷ ಮಷಿನ್ಗೆ ವಿತೌಟ್ ಎನಿ ಬ್ರೇಕ್, ವಿತೌಟ್ ಎನಿ ರೆಸ್ಟ್ ಎಲ್ಲ ಮಷಿನ್ಗಳು ಕೆಲಸ ಮಾಡಿರುತ್ತೆ. ಆಯುಧ ಪೂಜೆ ದಿನ ಬೆಳಗ್ಗೆ ಎಲ್ಲನೂ ಕೂತ್ಕೊಳ್ಳುತ್ತೆ ಪೂಜೆಗೆ, ಅಂದರೆ ಪೂಜೆ ಮಾಡಿ ಅದನ್ನು ಏನು ಕ್ಲೀನಾಗಿ ವರ್ಸಿ ಮಾಡಿ ಪೂಜೆ ಮಾಡಿ ಇದೆಲ್ಲ ಮಾಡಿಬಿಟ್ಟು ಪೂಜೆಗೆ ಇಡ್ತಾರೆ, ಅಂದರೆ ಕೂಳಿಸ್ತಾರೆ. ಅದಾದಮೇಲೆ ನಾಳೆ ಸಾಯಂಕಾಲ ತನಕ ಅದನ್ನು ಡಿಸ್ಟರ್ಬ್ ಮಾಡಲ್ಲ. ನಾಡಿದ್ದು ಬೆಳಗ್ಗೆ ಅಂದರೆ ಏಕಾದಶಿ ದಿನ, ವಿಜಯದಶಮಿ ಮುಗಿದು ಮಾರನೇ ದಿನ ಬೆಳಗ್ಗೆ ಮತ್ತೆ ಅದೆಲ್ಲನೂ ವಾಪಸ್ಸು ಕೆಲಸಕ್ಕೆ ಹೋಗುತ್ತೆ. ಸೊ ಇಡೀ ವರ್ಷ ದುಡಿಯುತ್ತೆ ಈ ಒಂದು, ಲೆಟ್ಸ್ ಸೇ 24 hours + 24 hours, ಅದಕ್ಕೆ ಫುಲ್ ರೆಸ್ಟು. ಸೊ 2 days ರೆಸ್ಟ್ ಸಿಗುತ್ತೆ. ಸೊ ಹಾಗಾಗಿ ಆ್ಯಂಡ್ ಅಮ್ಮನ ಅಸಿಸ್ಟೆಂಟ್ಸು ಅವರು ಇವರು ಕೂಡ ಆ ಟೈಮಲ್ಲಿ ರಜಾ ಪೂರ್ತಿ ರಜಾ ತೊಗೊಳ್ತಾರೆ, 2 ದಿನವೂ ರಜಾ ತೊಗೊಳ್ತಾರೆ. ಸೊ ಯೆಸ್, ಆ ಥರದ್ದು
ಇದು ಮುಂಚೆಯಿಂದನು ಆಕ್ಚುಲಿ ಮುಂಚೆ ಎಲ್ಲ ಸಿಕ್ಕಾಪಟ್ಟೆ ಜನ ಬರೋರು ಆಯುಧ ಪೂಜೆಗೆ ಎಸ್ಪೆಷಲಿ ಬರೋರು. ಆಗ ಯುನೋ ಅವಾಗಿಂದ ಇವಾಗಿನ ತನಕ ನಮ್ಗೆ ಆಯುಧ ಪೂಜೆ ಅಂತ ಅಂದ್ರೆ ಕಡಲೆಕಾಳದ್ದು ಗುಗ್ರಿ ಅಂದ್ರೆ ಉಸ್ಲಿ ಮಾಡ್ತಾರಲ್ಲ, ಸೊ ಆ ಥರದ್ದು ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ತುರಿ ಅದನ್ನೆಲ್ಲ ಹಾಕಿ ಇದು ಮಾಡ್ತಾರಲ್ಲ, ಸೊ ಅದೇ ಮಾಡೋದು. ಅವತ್ತು ಅದನ್ನೇ ಮಾಡ್ತಿದ್ವಿ, ಇವತ್ತಿಗೂ ಈ ಟೈಮ್ ತನಕನೂ ಅದನ್ನೇ ಯುನೋ ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಇರೋದು. ಸೊ ಈಗ ಮಿಷಿನ್ ವರ್ಸಿ ಇಟ್ಟು ಪೂಜೆ ಎಲ್ಲ ಮಾಡಿ ನಾನು ಹೊರಡಬೇಕು ಇನ್ ಒನ್ ಅವರಲ್ಲಿ. ಸೊ ನಾನು ರೆಡಿ ಆಗ್ತೀನಿ. ಅದೆಲ್ಲ ಆದಮೇಲೆ ಅಕಸ್ಮಾತ್ ಯುನೋ ಏನಾರ ಇತ್ತು ಅಂತ ಅಂದರೆ ವ್ಲಾಗ್ ಮಾಡ್ತೀನಿ, ಇಲ್ಲ ಅಂದರೆ ಬೆಂಗಳೂರು ರೀಚ್ ಆದಮೇಲೆ ವ್ಲಾಗ್ ಮಾಡ್ತೀನಿ. ಸೊ ಸ್ಟೇ ಟ್ಯೂನ್ಡ್. ಆ್ಯಂಡ್ ಪ್ರೆಸೆಂಟಿಂಗ್ ಯು ಅಮ್ಮನ ಬೀಸ್ಟ್ ಝೂಕಿ ಮೆಷಿನ್. ಸೊ ಅಮ್ಮನ ಹತ್ರ ಇರೋದೆಲ್ಲ ಹೈ ಸ್ಪೀಡ್ ಮೆಷಿನ್, ಬಟ್ ದೆನ್ ಇದು ಹೈ ಸ್ಪೀಡಲ್ಲೂ ಏನು ಹೈ ಇದ್ರದ್ದು. ಅದಾದಮೇಲೆ ಗಾಡಿ ಪೂಜೆ ಮಾಡಿದೆ, ಯಾಕಂದರೆ ಹೊರಡಬೇಕಿತ್ತು ನಾನು ಹೇಳಿದ ಹಾಗೆ. ಗಾಡಿ ಪೂಜೆ ಮಾಡಿ ಮುಗಿಸಿ ಅದಾದಮೇಲೆ ಬೆಂಗಳೂರು ಬಸ್ ಹತ್ತಿದೆ. ಬಟ್ ಈ ಸರಿ ನನಗೊಂಥರ ಹೊರಡುವಾಗ ಸ್ಯಾಟಿಸ್ಫ್ಯಾಕ್ಷನ್ ಇತ್ತು, ದಟ್ ಯುನೋ ಐ ಹ್ಯಾವ್ ಸ್ಪೆಂಟ್ ಗುಡ್ ಅಮೌಂಟ್ ಆಫ್ ಟೈಮ್ ಅಂತ ಹೇಳಿ. ಸೊ ಆನ್ ದ ವೇ ಹೋಗ್ತಾ ಆಯುಧ ಪೂಜೆ ಇತ್ತಲ್ಲ ಅವತ್ತು, ಸೊ ಹಾಗಾಗಿ ಸುಮಾರು ಲಾರಿಗೆಲ್ಲ ಹೊರಗೆ ಮುಂದೆ ಎಲ್ಲ ಹಾಕ್ತಾರಲ್ಲ ಅಂಥದ್ದೆಲ್ಲ ಮಾರ್ತಾ ಇದ್ರು. ಸೊ ಅದನ್ನೆಲ್ಲ ನೋಡ್ಕೊಳ್ತಾ ಹಾಗೆ ಫ್ಯಾನ್ ಕಾಣೋ ತನಕ ಫ್ಯಾನ್ಗಳನ್ನೆಲ್ಲ ನೋಡ್ಕೊಳ್ತಾ ಏನೋ ಚಿತ್ರದುರ್ಗ ಅಂದರೆ ಅದೇನೆ. ಆ್ಯಂಡ್ ಈ ಒಂದು ಕ್ಲಿಪ್ ಏನಿದೆ ಇದು ನನ್ನ ಸ್ಕೂಲು, ಈ ಬಿಲ್ಡಿಂಗ್ ಪರ್ಟಿಕ್ಯುಲರ್ ಆಗಿ ಏನು ನೋಡ್ತಾ ಇದ್ದರೆ ಅಲ್ಲೇ ನಿಂತ್ಕೊಳ್ತಾ ಇದ್ದೆ ನಾನು ಪ್ರೇಯರ್ ಮಾಡಲಿಕ್ಕೆ ಪ್ರತಿ ದಿನಾನು. 8th, 9th, 10th ಓದಿದ ಸ್ಕೂಲ್ ನನ್ನದು. ಸೊ ಐ ಆಮ್ ರಿಯಲಿ ಹ್ಯಾಪಿ ನನಗೆ ಅದು ನೋಡ್ಲಿಕ್ಕೆ ಸಿಕ್ತು ಅಂತ, ಪ್ರತಿ ಸರಿ ಸಿಗುತ್ತೆ. ಸೊ ಎಸ್, ಇದಾದಮೇಲೆ ನಾನು ನಾಗಸಂದ್ರ ಹತ್ರನೇ ಇಳ್ಕೊಂಡೆ. ನಾಗಸಂದ್ರ ಮೆಟ್ರೋಯಿಂದ ನೀವು ಐಕಿಯಾ ನೋಡ್ಬೋದು. ಸೊ ಐ ಥಾಟ್ ಐಕಿಯಾ ಒಳಗಡೆ ಹೋಗಿ ತೋರಿಸ್ತೀನಿ, ಅದಕ್ಕೆ ಮುಂಚೆ ತೋರಿಸೋಣ ಇದನ್ನು ಅಂತ ಹೇಳಿ ಐ ಕ್ಯಾಪ್ಚರ್ಡ್. ಆ್ಯಂಡ್ ಅಲ್ಲಿ ಬಲೂನ್ ಥರ ಕಾಣ್ತಾ ಇರೋದೇ ನಿಮಗೆ 1000-seater ರೆಸ್ಟೋರೆಂಟ್ ಐಕಿಯಾದಲ್ಲಿರೋದು. ಸೊ ಅದಾದಮೇಲೆ ಸೀದಾ ಮನೆಗೆ ಹೋದೆ. ಮನೆಗೆ ಹೋದ ತಕ್ಷಣ ನನಗೆ ಎಲ್ಲಿಂದ ನಾನು ಊರಿಂದ ಹೋದ್ಮೇಲೆ ಬೆಡ್ ಸ್ಪ್ರೆಡ್ಸ್ ಫಸ್ಟ್ ಚೇಂಜ್ ಮಾಡ್ತೀನಿ. ನಾನು ನಾಟ್ ಸಿಸ್ಟಮ್ ಯೂಸ್ ಮಾಡ್ತೀನಿ, ಅಂದರೆ ಆಲ್ ಫೋರ್ ಕಾರ್ನರ್ಸ್ ಏನಿದೆ ಅದಕ್ಕೆ ಒಂದು ಗಂಟು ಹಾಕ್ಬಿಟ್ಟು ಅದನ್ನು ಒಂಥರ ಒಳಗಡೆ ಫಿಕ್ಸ್ ಮಾಡ್ತೀನಿ. ಸೊ ಅದು ಅಲ್ಲಾಡಲ್ಲ, ಒಂಚೂರು ಜರ್ಗಲ್ಲ, ಒಂಚೂರು ಏನಾಗಲ್ಲ, ಹೇಗೆ ಹಾಕಿರುತ್ತೋ ಹಾಗೆ ಇರುತ್ತೆ. ಅಷ್ಟೇ, ಅಷ್ಟು ಮಾಡಿ ಮಲ್ಕೊಂಡೆ. ಸೊ ಈ ವ್ಲಾಗ್ನ ಕೂಡ ಇಲ್ಲೇ ಮುಗಿಸ್ತಾ ಇದ್ದೀನಿ. ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಪ್ಲೀಸ್ ಗಿವ್ ಇಟ್ ಎ ಥಮ್ಸ್ ಅಪ್. ಇಷ್ಟ ಆಗಿಲ್ಲ ಅಂದರೆ ಬಿಂದಾಸ್ ಗಿವ್ ಇಟ್ ಎ ಥಮ್ಸ್ ಡೌನ್ ಅಂತ ಹೇಳ್ತಾ ಮುಂದಿನ ವ್ಲಾಗಲ್ಲಿ ನಾನು ನಿಮ್ಮೆಲ್ಲ ಮತ್ತೆ ಮೀಟ್ ಮಾಡ್ತೀನಿ. ಸೊ ಸ್ಟೇ ಟ್ಯೂನ್, ಟೇಕ್ ಕೇರ್, ಬಾಯ್.